ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸಮಾಚಾರ ಯೂಟ್ಯೂಬ್ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಸಂಚಾರಿ ವಿಜಯ್ರವರು ಯಾವ್ಯಾವ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೂ ನೀವು ನಮ್ಮ ಕನ್ನಡ ಸಮಾಚಾರ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ರಮೇಶ್ ಅರವಿಂದ್ರವರ 2011 ಬಂದಂತಹ ರಂಗಪ್ಪ ಹೋಗ್ಬಿಟ್ನ ಈ ಚಿತ್ರದಲ್ಲಿ ಸಂಚಾರಿ ವಿಜಯ್ರವರು ಅಭಿನಯಿಸಿದ್ದಾರೆ. ಇನ್ನು ಇದಾದ ನಂತರ 2011 ಬಂದಂತಹ ರಂಗ ಆ್ಯಂಡ್ ರಘುರವರ ರಾಮ ರಾಮ ರಘುರಾಮ ಈ ಚಿತ್ರದಲ್ಲೂ ಕೂಡ ಅಭಿನಯಿಸಿದರು. ಇನ್ನು 2013 ದಾಸವಾಳ, 2014 ಹರಿವು ಈ ಚಿತ್ರಗಳಲ್ಲಿ ಅಭಿನಯಿಸಿದರು. ಇದಾದ ನಂತರ 2015 ಬಂದಂತಹ ನಾನು ಅವನಲ್ಲ ಅವಳು ಈ ಚಿತ್ರದ ಅಭಿನಯಕ್ಕಾಗಿ ಸಂಚಾರಿ ವಿಜಯ್ರವರಿಗೆ ನ್ಯಾಷನಲ್ ಅವಾರ್ಡ್ನಲ್ಲಿ ಬೆಸ್ಟ್ ಆ್ಯಕ್ಟರ್ ಕ್ಯಾಟಗರಿಯಲ್ಲಿ ಅವಾರ್ಡ್ ಬಂದಿದೆ. ಇನ್ನು ಕರ್ನಾಟಕ ಸ್ಟೇಟ್ ಫಿಲಮ್ ಅಲ್ಲೂ ಕೂಡ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಬಂದಿದೆ. ಇದಿಷ್ಟೇ ಅಲ್ಲದೆ ಫಿಲಮ್ ಫೇರ್ ಕ್ರಿಟಿಕ್ಸ್ ಅವಾರ್ಡ್ನಲ್ಲೂ ಕೂಡ ಬೆಸ್ಟ್ ಆ್ಯಕ್ಟರ್ ಸೌತ್ ಅವಾರ್ಡ್ ಬಂದಿದೆ. ಇನ್ನು 2016 ಶಿವರಾಜ್ಕುಮಾರ್ ಅವರ ಕಿಲ್ಲಿಂಗ್ ವೀರಪ್ಪನ್ ಚಿತ್ರದಲ್ಲೂ ಕೂಡ ಇವರು ಅಭಿನಯಿಸಿದರು. ಇದಾದ ನಂತರ 2016 ಸಿನಿಮಾ ಮೈ ಡಾರ್ಲಿಂಗ್ ಚಿತ್ರದಲ್ಲಿ ಗೆಸ್ಟ್ ಅಪಿಯರೆನ್ಸ್ನಲ್ಲಿ ಕಾಣಿಸ್ಕೊಂಡಿದ್ದರು. ಇದಾದ ನಂತರ 2016 ಬಂದಂತಹ ಸಿಪಾಯಿ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. 2017 ಬಂದಂತಹ ರಿಕ್ತ, ಅಲ್ಲಮ್ಮ, ಮಾರಿಕೊಂಡವರು, ನನ್ನ ಮಗಳೇ ಹೀರೋಯಿನ್ ಈ ಎಲ್ಲ ಚಿತ್ರಗಳಲ್ಲಿ ಅಭಿನಯಿಸಿದರು. ಇನ್ನು 2017 ಒಂದು ಕಿರುಚಿತ್ರದಲ್ಲೂ ಕೂಡ ಅಭಿನಯಿಸಿದ್ದಾರೆ. 2018 ವರ್ತಮಾನ, ಕೃಷ್ಣ ತುಳಸಿ, 6ನೇ ಮೈಲಿ, ಪಾದರಸ, ನಾತಿಚರಾಮಿ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಇನ್ನು 2019 ಬಂದಂತಹ ಆಡುವ ಗೊಂಬೆ ಚಿತ್ರದಲ್ಲೂ ಕೂಡ ಅಭಿನಯಿಸಿದರು. 2020 ಪ್ರಜ್ವಲ್ ದೇವರಾಜ್ ಅಭಿನಯದ ಜೆಂಟಲ್ ಮ್ಯಾನ್ ಹಾಗೂ ಆ್ಯಕ್ಟ್ 1978 ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಇನ್ನು ಕೊನೆದಾಗಿ 2021 ತಲೆದಂಡ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಇನ್ನು 2021 ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಹಾಗೂ ಮೇಲೊಬ್ಬ ಮಾಯಾವಿ ಈ ಎರಡು ಚಿತ್ರಗಳಲ್ಲೂ ಕೂಡ ಅಭಿನಯಿಸಿದರು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ಸಮಾಚಾರ ಯೂಟ್ಯೂಬ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.